ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಗಜೇಂದ್ರ. ಈವರೆಗಿನ ಪ್ರಮುಖ ಸುದ್ದಿಗಳ ಕಡೆ ಗಮನ ಹರಿಸೋದಾದ್ರೆ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ರಾಜ್ಯದ ಬಡವರ ಬಗ್ಗೆ ಅಪಾರವಾದಂತಹ ಕಾಳಜಿ ಇದೆ. ಅದರಂತೆ ಪಕ್ಷದ ಪ್ರಣಾಳಿಕೆಯಲ್ಲಿರುವ ಪಂಚರತ್ನ ಯೋಜನೆ ಜಾರಿಗೆ ಬರುವಂತೆ ದೇವರು ಸಕಲ ಶಕ್ತಿಯನ್ನ ನೀಡುವಂತೆ ಪುರಸಭೆ ಅಧ್ಯಕ್ಷ ತಿಮ್ಮರಾಯಪ್ಪ ಮಧುಗಿರಿಯಲ್ಲಿ ತಿಳಿಸಿದ್ದಾರೆ. ಪಟ್ಟಣದ ಸಾಯಿ ವೃದ್ಧಾಶ್ರಮ, ವಿಶೇಷ ಚೇತನ ಮಕ್ಕಳಿಗೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಮಾಜಿ ಸಿಎಂ ಕುಮಾರಸ್ವಾಮಿಯವರ 63ನೇ ಹುಟ್ಟುಹಬ್ಬದ ಅಂಗವಾಗಿ ಹಣ್ಣು ಬ್ರೆಡ್ ವಿತರಿಸಿ ಮಾತನಾಡಿದ ಅವರು, ರಾಜ್ಯದ ಬಡವರ ಕಷ್ಟಗಳಿಗಾಗಿ ಪಂಚರತ್ನ ಯೋಜನೆಯನ್ನು ಜೆಡಿಎಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ತರಲಾಗಿದೆ. ಇದು ಜಾರಿಯಾಗಲು ಅವರು 2023ರಲ್ಲಿ ಮುಖ್ಯಮಂತ್ರಿಯಾಗಬೇಕಾಗಿದೆ. ಅವರಿಗೆ ದೇವರು ಅಂತಹ ಶಕ್ತಿಯನ್ನು ನೀಡುವಂತೆ ಪ್ರಾರ್ಥಿಸಿದ್ದೇವೆ ಎಂದರು. ಇವಳಿಗೆ 63ನೇ ಹುಟ್ಟುಹಬ್ಬದ ಶುಭಾಶಯ ಅಂತ ಅವರು ಹುಟ್ಟುಹಬ್ಬದ ಅಂಗವಾಗಿ ಸಣ್ಣ ಈಗ ಪೂರ್ವ ಮುಖಂಡತ್ವದಲ್ಲಿ ಗೌರ್ಮೆಂಟ್ ಹಳ್ಳಿ ತಾಲೂಕು ಜನರಲ್ ಆಸ್ಪತ್ರೆ ಹತ್ರ ರೋಗಿಗಳಿಗೆ ಹಣ್ಣು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಹಾಗೆ ಕುಮಾರಣ್ಣವರು ಒಳ್ಳೆಯದಾಗಿ ಜಲ್ದಾರೆ ಕಾರ್ಯಕ್ರಮ ಮಾಡಿದ್ದು. ಆ ಜಲ್ದಾರೆ ಕಾರ್ಯಕ್ರಮ ಇಡೀ ರಾಜ್ಯದವರಿಗೆ ನಮ್ಮ ಮಂದಿರಿ ವಾರಂ ತಾಯಿಗೆ ಪೂಜೆ ಮಾಡಿದಾಗ ಇಡೀ ರಾಜ್ಯದ ತುಂಬ ಕೆರೆಗಳಿಗೆ ರೈತರಿಗೆಲ್ಲ ಒಳ್ಳೆಯದಾಗಿ ಅಂತ ಪೂಜೆ ಮಾಡ್ತಿದ್ರು. ಆ ಅಂಗವಾಗಿ ಇಡೀ ರಾಜ್ಯದ ಕೆರೆಗಳೆಲ್ಲ ತುಂಬಿ ಸಂಸೃಷ್ಟಿಯಾಗಿದೆ. ಈಗ ಅವಾಗ ಸ್ವಲ್ಪ ಮಳೆ ಜಾಸ್ತಿ ಆಗಿತ್ತು, ಈಗ ಒಳ್ಳೆ ನೀರಾವರಿ ಬೆಳೆಗೆ ಬೆಳೆಯೋದಕ್ಕೆ ಅನುಕೂಲ ಆಗೋಯಿತು. ಹಾಗೆ ಈಗ ಪಂಚರತ್ನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಪಂಚರತ್ನ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲಿ, ಅವರ ಆರೋಗ್ಯನೂ ಇನ್ನೂ 100 ವರ್ಷ ಆರೋಗ್ಯವಾಗಿರಲಿ. ಪಂಚರತ್ನ ಕಾರ್ಯಕ್ರಮ ಜಾರಿ ತರೋದಕ್ಕೋಸ್ಕರ ಅವ್ರಿಗೆ ಬಹುಮತ ಕೊಟ್ಟು ಪಂಚರತ್ನ ಕಾರ್ಯಕ್ರಮ ಇಡೀ ರಾಜ್ಯಕ್ಕೆ ಉಚ್ಚ ಅಂತ ಕೆಲಸ ಮಾಡೋದಕ್ಕೆ ಅವರು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಇಷ್ಟಪಡ್ತಕ್ಕಂಥ ಇನ್ನೂ 100 ವರ್ಷ ಆರೋಗ್ಯ ಚೆನ್ನಾಗಿದೆ ಅಂತ ಕೇಳಿಕೊಂಡಂತ ನನಗೆ. ಸದಸ್ಯ ಎಂಆರ್ ಜಗನ್ನಾಥ್ ಮಾತನಾಡಿ, ಕುಮಾರಸ್ವಾಮಿಯವರ ಹುಟ್ಟುಹಬ್ಬವನ್ನು ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು ಆಚರಿಸುತ್ತಿದ್ದು, ಮುಂದಿನ ಮುಖ್ಯಮಂತ್ರಿಗೆ ದೇವರು ಬಡವರ ಪರವಾದ ಕೆಲಸ ಮಾಡಲು ಎಲ್ಲಾ ರೀತಿಯ ವಾತಾವರಣವನ್ನು ಕಲ್ಪಿಸಿಕೊಡಲಿ ಎಂದು ತಿಳಿಸಿದರು. ಹಿಂದಿನ ಮುಖ್ಯಮಂತ್ರಿಯಾದಂಥ ಕುಮಾರಣ್ಣವರ ಹುಟ್ಟುಹಬ್ಬ ಇವತ್ತು 63ನೇ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತ ನಮ್ಮ ಮಧುಗಿರಿ ತಾಲೂಕು ಜೆಡಿಎಸ್ ವತಿಯಿಂದ ಮಾನ್ಯ ಮಧುಗಿರಿಯ ತಾಲೂಕಿನ ಎಲ್ಲ ಜೆಡಿಎಸ್ನ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಇವತ್ತು ಬಂದು ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲುಗಳನ್ನ ವಿತರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಪೇಷೆಂಟ್ಗಳಿಗೆ ಹಣ್ಣು ವಿತರಣೆ ಮಾಡಿದ್ವಿ. ಮುಂದೆ ಆಗುವಂಥ ಸಿಎಂಗೆ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಮ್ಮ ಮಧುಗಿರಿ ತಾಲೂಕಿನ ಜೆಡಿಎಸ್ ಪರವಾಗಿ ಮತ್ತು ವೀರಭದ್ರಣ್ಣವರ ಒಂದು ಮುಂದಾಳತ್ವದಲ್ಲಿ ನಾವೆಲ್ಲರೂ ಆ ಒಂದು ಹುಟ್ಟುಹಬ್ಬನ ಚೆನ್ನಾಗಿ ಆಚರಿಸಬೇಕು ಅಂತ ತಿಳ್ಕೊಂಡು, ಈ ಒಂದು ಆರೋಗ್ಯ ಮತ್ತು ಯಾರಿಗೆ ಚೆನ್ನಾಗಿರಲ್ಲೋ ಅವ್ರಿಗೆಲ್ಲ ನೋಡಿಕೊಂಡು ನಾವು ವಿಚಾರಿಸ್ಕೊಂಡು ಅವ್ರ ಹೆಣ್ಣು ಮಕ್ಕಳು ವಿತರಣೆ ಮಾಡಿದ್ವಿ. ಹಾಗೆ ಮುಂದೆನೂ ಸಹ ಅಂಗವಿಕಲ ಶಾಲೆಗೆ ಹಾಗೂ ಮತ್ತು ವೃದ್ಧಾಶ್ರಮಕ್ಕೂ ಹೋಗಬೇಕು ಅನ್ನೋ ಒಂದು ಕಾರ್ಯಕ್ರಮನ ಮೊನ್ನೆ ವೀರಭದ್ರಣ್ಣ ಅವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಮಾಡ್ತಾಯಿದ್ವಿ. ಯಾಕಂದರೆ ಕಾರಣಾಂತರಗಳಿಂದ ಅವರು ಬೆಂಗಳೂರಲ್ಲಿರೋದ್ರಿಂದ ನಾವುಗಳೆಲ್ಲರೂ ಎಲ್ಲ ತಾಲೂಕಿನ ಎಲ್ಲ ಲೀಡರ್ಸ್ ಆಗ್ಬೋದು, ಕಾರ್ಯಕರ್ತರಾಗ್ಬೋದು, ಎಲ್ಲರೂ ಒಗ್ಗಟ್ಟಿನಿಂದ ಕುಮಾರಣ್ಣ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮೊದಲನೇ ಬಾರಿಗೆ ಕೋರ್ತಾ ಅವ್ರು ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಮುಖಂಡ ಬಿಜವರ ಶ್ರೀನಿವಾಸ್ ಮಾತನಾಡಿ, ಉಚಿತ ಆರೋಗ್ಯ ಹಾಗೂ ಶಿಕ್ಷಣದ ಕನಸು ಕಾಣುತ್ತಿರುವ ಜನತೆಯ ಬದುಕು ಹಸನಾಗಲು ಕುಮಾರಸ್ವಾಮಿ ಮತ್ತೆ ಸಿಎಂ ಆಗಬೇಕು ಎಂದರು. ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಡಲಿ. ಪಂಚರತ್ನ ಯೋಜನೆ ಏನು ಜಾರಿಗೊಳಿಸೋದಕ್ಕೆ ಕೊಟ್ಟಿದ್ದಾರೆ ನಮ್ಮ ಕುಮಾರಣ್ಣವರು, ಅದನ್ನು ಜಾರಿಗೊಳಿಸೋದಕ್ಕೆ ಬಹುಮತ ಬೇಕು, ಬಹುಮತನ ಕರ್ನಾಟಕದ ಜನತೆ ಕೊಡ್ತಾರೆ ಅಂತೇಳಿ ನಂಬಿದ್ದೀವಿ. ಅದಕ್ಕೆ ಪಂಚರತ್ನ ಯೋಜನೆ ಜಾರಿಗೊಳಿಸೋದಕ್ಕೆ ಆಯಸ್ಸು ಆರೋಗ್ಯ ಕೊಟ್ಟು ಅವ್ರಿಗೆ ಕಾಪಾಡಲಿ ಅಂತೇಳಿ ಅದು ಈ ಒಂದು ಹುಟ್ಟುಹಬ್ಬದವನ್ನು ಅವ್ರಿಗೆ ಶುಭವನ್ನು ಕೋರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮುಖಂಡರಾದ ತುಂಗೋಟಿ ರಾಮಣ್ಣ, ಪುರಸಭೆ ಸದಸ್ಯರಾದ ಚಂದ್ರಶೇಖರ್ ಬಾಬು, ಕೆ ನಾರಾಯಣ್, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದ ನಾಗರಾಜು, ಹರೀಶ್, ಶಫಿ ಅಹಮದ್, ಚೌಡಪ್ಪ, ಪ್ರಭು ಮುಂತಾದವರು ಹಾಜರಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಗೆ ಆಗ್ರಹಿಸಿ ತಾಲೂಕು ವಕೀಲರ ಸಂಘದ ನೇತೃತ್ವದಲ್ಲಿ ವಕೀಲರು ಪಾವಗಡದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಕುರಿತಾದಂತಹ ಒಂದು ವರದಿ ಇದೆ, ನೋಡ ಬನ್ನಿ. ವಕೀಲರ ಹಕ್ಕು ಮತ್ತು ಕರ್ತವ್ಯಕ್ಕೆ ಅಡ್ಡಿಯಾಗದಂತಹ ಕಾನೂನು ಜಾರಿಗೆ ಒತ್ತಾಯ. ಬೈಕ್ ರ್ಯಾಲಿ ಮೂಲಕ ಮೆರವಣಿಗೆ ನಡೆಸಿ ಪ್ರತಿಭಟಿಸಿದರು. ಈ ಬಗ್ಗೆ ವಕೀಲರ ಸಂಘದ ಅಧ್ಯಕ್ಷ ಆಂಜನೇಯಲು ಮಾತನಾಡಿ, ಭರವಸೆ ನೀಡಿದ ಪ್ರಕಾರ ಬೆಳಗಾವಿ ಅಧಿವೇಶನದಲ್ಲಿ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಮಂಡಿಸಿ ಅದನ್ನು ಜಾರಿ ಮಾಡಬೇಕು. ಅದಕ್ಕೆ ಎಲ್ಲಾ ಶಾಸಕರು ಸಚಿವರು ಪಕ್ಷ ಭೇದ ಮರೆತು ಬೆಂಬಲಿಸಬೇಕು ಎಂದು ಆಗ್ರಹಿಸಿದರು. ಜಾರಿಯಾಗಬೇಕು ಅಂತ ಹೇಳ್ಬಿಟ್ಟು ಅದನ್ನು ಒಂದು ಕಾಯ್ದೆಯನ್ನು ಮಸೂದೆ ಮಂಡನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಸರ್ಕಾರಕ್ಕೆ ಮನವಿಯನ್ನು ಒತ್ತಾಯಿಸ್ತಾ ಇದ್ದೀವಿ. ವಕೀಲರ ಸಂಘದ ಖಜಾಂಚಿ ಎಎಸ್ ರಘುನಂದನ್ ಮಾತನಾಡಿ, ಶೀಘ್ರವೇ ವಕೀಲರ ಕಾಯ್ದೆ ಜಾರಿ ಮಾಡುವ ಅಗತ್ಯ ಇದೆ, ಕಾರಣ ಸರ್ಕಾರ ಈ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಎಂದರು.
ವಕೀಲರಿಗೆ ಒಂದು ರಕ್ಷಣಾ ಕಾಯ್ದೆಯನ್ನು ಜಾರಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ. ಹಾಗೂ ಈ ಚಳಿಗಾಲದ ಅಧಿವೇಶನದಲ್ಲಿ ಮನನೆ ಮಾಡ್ತೀವಿ ಅಂತ ಹೇಳಿದ್ರು, ಆದರೂ ಕೂಡ ಮಾಡಿಲ್ಲ. ಇದು ಕನ್ನಡ ವೇದನೆ, ಇದು ಮಾಡಬೇಕಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕು ಜಿಲ್ಲೆ ಎಲ್ಲ ಕಡೆನೂ ಕೂಡ ಪ್ರತಿ ಅಡ್ವೊಕೇಟ್ಗೆ ಅಂದ್ರೆ ಬೆಲೆ ಇಲ್ಲದಂಗಾಗಿದೆ, ಜೊತೆಗೆ ಹಲ್ಲೆ ಅವಮಾನ ಇದೆಲ್ಲ ಕೂಡ ನಡೀತಾ ಇದೆ. ಇದೆಲ್ಲದಕ್ಕೆ ಸರ್ಕಾರದ ಗಮನಕ್ಕೆ ಇದೆ, ಆದರೆ ಆ ಗಮನಕ್ಕಿದ್ರೂ ಕೂಡ ಈಗ ಒಂದು ಕಾಯ್ದೆ ರೆಡಿಯಾಗಿ ತುಂಬ ವರ್ಷಗಳಾಯಿತು, ಅದನ್ನು ಜಾರಿ ತರೋದಕ್ಕೆ ಮಾತ್ರ ಯಾರು ಮುಂದೆ ಆಗ್ತಾ ಇಲ್ಲ. ಆದರೆ ಈ ಬರೋ ಮುಂದಿನ ಅಧಿವೇಶನದಲ್ಲಿ ಈ ಕಾಯ್ದೆನ ಜಾರಿ ಮಾಡಲೇಬೇಕು, ಈ ಕಾಯ್ದೆಯಿಂದ ವಕೀಲರ ಸಂರಕ್ಷಣೆ ಖಂಡಿತ ಆಗಲೇಬೇಕು ಅಂತ ಹೇಳಿ ಒತ್ತಾಯಿಸಿ ಹೋರಾಟನ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಆಗಿ ಈ ಚಳಿಗಾಲದ ಅಧಿವೇಶನದಲ್ಲಿ ಈ ಕಾಯ್ದೆ ಏನಾದರೂ ಜಾರಿಗೆ ತರದೆ ಹೋದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟ ತೀವ್ರತರವಾಗಿ ನಡೆಯುತ್ತೆ ಅಂತ ಹೇಳ್ತೀವಿ. ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಇನ್ನು ಈ ಸಮಯದಲ್ಲಿ ವಕೀಲರಾದ ವೆಂಕಟಸ್ವಾಮಿ, ನಾಗೇಶ್, ಶಿವಕುಮಾರ್, ರಮೇಶ್, ಪಿಆರ್ ಮಂಜುನಾಥ್, ತಿರುಮಲೇಶ್, ರವೀಂದ್ರ, ಮಲ್ಲಿಕಾರ್ಜುನ್, ಚಂದ್ರು ಮತ್ತಿತರರು ಹಾಜರಿದ್ದರು. ಶ್ರೀನಾಥ್, ಪಿಜಿ ಅಮೋಕ್ ಟಿವಿ, ಪಾವಗಡ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಆರೋಗ್ಯರೆ ಪಟ್ಟಣದಲ್ಲಿ ಇರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಯೋಜನಾ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನ ಆರೋಗ್ಯರೆ ಸಿಪಿಐ ರವಿಚಂದ್ರ ಹಾಗೂ ಜಿಲ್ಲಾ ನಿರ್ದೇಶಕರಾದ ನಾಗರತ್ನ ಹೆಗಡೆ ಮತ್ತು ಯೋಜನಾಧಿಕಾರಿ ಕಿರಣ್ ಎಸ್ ಸೇರಿ ಜ್ಯೋತಿ ಬೆಳೆಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ನಾಗರತ್ನ ಹೆಗಡೆ ಅವರ ಯೋಜನೆ ಸಾಧನೆ ಕುರಿತು ಸಮಗ್ರ ಮಾಹಿತಿಯನ್ನ ನೀಡಿದರು. ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ್ದ ಹಾರುಗೇರಿ ಸಿಪಿಐ ರವಿಚಂದ್ರ ಬಡಪಕಿರಪ್ಪ ರವರಿಗೆ ಸನ್ಮಾನ ಕಾರ್ಯಕ್ರಮದ ಬಳಿಕ ಹಾರುಗೇರಿ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಇನ್ನು ಈ ಸಂದರ್ಭದಲ್ಲಿ ಪಟ್ಟಣದಲ್ಲಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲಾ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಈಗ ಪ್ರಸ್ತುತ ನಮ್ಮ ಒಂದು ಬೆಳಗಾವಿ ಫೋರಂ ನಾವು ನಮ್ಮ ಆಡಳಿತಾತ್ಮಕ ವ್ಯವಸ್ಥೆ ಮಾಡಿಕೊಂಡು ಅಥಣಿಯನ್ನ ಬೆಳಗಾಂ ಫೋರ್ ಅಥವಾ ಬೆಳಗಾಂ ಜಿಲ್ಲೆ ಅಂತ ನಾವು ಅಥಣಿ ಜಿಲ್ಲೆ ಅಂತ ನಾವು ಮಾಡಿಕೊಂಡು ಮಾರ್ಚ್ ನಂತರ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ನಾನು ನಿರ್ದೇಶಕಿಯಾಗಿ, ನನ್ನ ಹೆಸರು ನಾಗರತ್ನ ಹೆಗಡೆ ಅಂತ, ನಿರ್ದೇಶಕಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಹಾರೋಗೇರಿ, ಮೂಡಲ್ಗಿ, ಕಾಗವಾಡ ಮತ್ತು ಅಥಣಿ ನಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ. ಮುಂದಿನ ದಿನದಲ್ಲಿ ಮಹಾರಾಷ್ಟ್ರಕ್ಕೆ ಏನಾದರೂ ಪೂಜ್ಯರು ಹೋಗಬೇಕು ಅಂತ ಮನಸ್ಸು ಮಾಡಿದರೆ ನಾವು ಅಥಣಿಯಿಂದಲೇ ಸ್ಟಾರ್ಟ್ ಮಾಡ್ತೇವೆ. ಉಜ್ಜಂತ ಅಥವಾ ಮೀನಂತ ತಾಲೂಕನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ಇದ್ದೇವೆ. ವಿಶೇಷವಾಗಿ ಸಲ್ಲುವಂಥದ್ದು ಏನಂದರೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ನಂತರ ಇರುವುದೇ ಪತ್ರಿಕಾ ರಂಗ. ಯಾಕಂದರೆ ಪತ್ರಿಕಾ ರಂಗ ಎಷ್ಟು ಒಳ್ಳೆ ರೀತಿ ಕೆಲಸ ಮಾಡ್ತದೋ ಅಷ್ಟು ಅನ್ಯಾಯವನ್ನು ತಡೆಗಟ್ಟಬಹುದು, ಒಳ್ಳೆ ವಿಚಾರವನ್ನು ಅಷ್ಟು ಪ್ರಚಾರ ಕೊಡಬಹುದು, ಮತ್ತು ಎಲ್ಲ ವಿಚಾರದಲ್ಲೂ ಪತ್ರಿಕಾ ರಂಗ ಏನು ಕೆಲಸ ಮಾಡ್ತಾ ಇದೆ ಈಗಿನ ದಿನದಲ್ಲಿ. ಹಾಗಾಗಿ ನಮ್ಮ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ ಕೆಲಸ ಕಾರ್ಯಗಳು ಏನೇನು ನಾವು ಮಾಡ್ತಾ ಇದ್ದೆ ಅನ್ನೋದು ನಿಮ್ಮ ಮೂಲಕ ತಿಳಿಸುವಂಥದ್ದು, ಜೊತೆಗೆ ನೀವು ಇಷ್ಟು ವರ್ಷ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾ ಇದ್ದೀರಿ, ಅದರ ಬಗ್ಗೆ ನಾವು ನಿಮಗೊಂದು ಕೃತಜ್ಞತೆಯನ್ನು ಹೇಳುವುದು ನಮ್ಮ ಕರ್ತವ್ಯ ಅಂತ ನಾವು ಈ ದಿನ ಅಂದ್ಕೊಳ್ತೇವೆ. 1980 ಅವರು ತಿಳಿಸಿದ್ದಾರೆ, ಅವರು ತಮ್ಮಿಂದ ಎಲ್ಲ ಎಲ್ಲ ಇಲ್ಲಿ ಗ್ರಾಮೀಣ ಜನರಿಗೆ ಅದರ ಸದುಪಯೋಗ ಪಡೆದು ಗ್ರಾಮೀಣಾಭಿವೃದ್ಧಿ ಮಂಜುನಾಥ ಗ್ರಾಮೀಣಾಭಿವೃದ್ಧಿ ಸಂಘದ ಬಗ್ಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಯಾವಾಗಲೂ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ಕೊಂಡ್ಬಂದಿದೆ ಮತ್ತು ಮಹಿಳೆಯರ ಸಬಲೀಕರಣ, ಮಹಿಳೆಯರ ಏಳಿಗೆಗಾಗಿ, ಮಹಿಳೆಯರ ಶಿಕ್ಷಣ, ಮಹಿಳೆಯರ ಉದ್ಯೋಗ, ಮಹಿಳೆಯರನ್ನು ಸಬಲೀಕರಣ ಮಾಡುವ ಉದ್ದೇಶದಿಂದ ಅವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅವಿಸ್ಮರಣೀಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೇನೆ. ಅವರು ಸಾಕಷ್ಟು ಯೋಜನೆಗಳನ್ನು ಜಾರಿ ತರುವ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಮಹಿಳೆಯರಿಗೆ ಅದನ್ನು ಯೋಜನೆಯನ್ನು ತಲುಪಿಸುವ ಮುಖಾಂತರ ಅಲ್ಲಿ ಅವರನ್ನು ನಾವು ಅಬಲೆಯರು ಅಲ್ಲ ಸಬಲೆಯರು ಅಂತಕ್ಕಂಥದ್ದನ್ನು ಅವರನ್ನು ಮನಸ್ಸಿನಲ್ಲಿ ಮೂಡಿಸುವ ಒಂದು ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಸಾಕಷ್ಟು ಯೋಜನೆಗಳ ಬಗ್ಗೆ ಮೇಡಮ್ ಅವರಿಗೆ ಆಲ್ರೆಡಿ ಹೇಳಿದ್ದಾರೆ. ಆ ಯೋಜನೆಗಳನ್ನು ಜನರಿಗೆ ತಲುಪಿಸಿ ಅದನ್ನು ಮನದಟ್ಟು ಮಾಡಿಕೊಂಡು ಅದರ ಬಗ್ಗೆ ಅವರಿಗೆ ಅರಿವು ಮೂಡಿಸಿದ್ರೆ ಅಂತಂದರೆ ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಕೂಡ ಈಡೇರಿದಂಗಾಗುತ್ತೆ. ಹೀಗಾಗಿ ತಾವೆಲ್ಲ ಇಲ್ಲಿ ಕರೆಸಿ ನಮಗೆ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಹಾದೇವ ಕಾಂಬಳೆ, ರಾಯಭಾಗ. ಇತ್ತೀಚೆಗೆ ವಕೀಲರ ಮೇಲೆಯೂ ಅಲ್ಲಲ್ಲಿ ದೌರ್ಜನ್ಯಗಳು ನಡೆಯುತ್ತಿವೆ. ನ್ಯಾಯಾಲಯದ
ಭಾಗವಾಗಿ ಕೆಲಸ ಮಾಡುವ ವಕೀಲರಿಗೆ ರಕ್ಷಣೆ ಕಾಯ್ದೆ ಜಾರಿಗೆ ಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ದೇಶಾದ್ಯಂತ ವಕೀಲರು ನ್ಯಾಯಾಲಯದ ಭಾಗವಾಗಿ ಕಕ್ಷಿದಾರರಿಗೆ ನ್ಯಾಯ ಕೊಡಿಸುವ ಹಾದಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ವಕೀಲರಿಗೆ ರಕ್ಷಣೆ ಸಿಗುತ್ತಿಲ್ಲ. ಆದ್ದರಿಂದ ವಕೀಲರ ರಕ್ಷಣಾ ಕಾಯ್ದೆ ಜಾರಿಗೆ ತರಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕೀಲರ ಸಂಘದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನ್ಯಾಯಾಲಯದ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದರು. ವಕೀಲ ರಕ್ಷಣೆ ಕಾಯ್ದೆಗಾಗಿ ಈ ವೇಳೆ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಆರ್ ಶ್ರೀನಿವಾಸ್ ಮಾತನಾಡಿ, ವಕೀಲರು ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ನ್ಯಾಯಾಲಯದ ಭಾಗವಾಗಿ ಕೆಲಸ ಮಾಡುತ್ತಿರುವ ನಮಗೆ ರಕ್ಷಣೆ ಒದಗಿಸುವಂತೆ ನ್ಯಾಯಾಲಯದ ಮೊರೆ ಹೋಗುವಂತಾಗಿದೆ. ಆದ್ದರಿಂದ ನಮ್ಮ ರಕ್ಷಣೆಗೆ ವಕೀಲರ ರಕ್ಷಣಾ ಕಾಯ್ದೆ ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು. ಈ ದಿನ ವಕೀಲರ ರಕ್ಷಣಾ ಕಾಯ್ದೆ ಒತ್ತಾಯಿಸಿ ಪ್ರತಿಭಟನೆ ನಮ್ಮಕೊಂಡಿದ್ದಾರೆ ನಮ್ಮ ಸಂಘದ ವತಿಯಿಂದ. ವಕೀಲರ ರಕ್ಷಣಾ ಕಾಯ್ದೆ ತುಂಬಾ ಅತ್ಯವಶ್ಯಕವಾಗಿದೆ. ವಕೀಲರು ಮತ್ತು ನಾವು ನ್ಯಾಯಾಂಗದ ಇನ್ನು ಸಿಬ್ಬಂದಿ ಇದ್ದೀರಿ, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ನಾವೆಲ್ಲರೂ ಸೇರಿ ನ್ಯಾಯಾಂಗ ವಿತರಣೆಯಲ್ಲಿ ತುಂಬಾ ಅತ್ಯವಶ್ಯಕ ಪಾಲನ್ನು ಹೊಂದಿದ್ದೇವೆ. ನ್ಯಾಯಾಂಗ ವಿತರಣೆಯಲ್ಲಿ ವಕೀಲರ ಪಾತ್ರ ತುಂಬಾ ಮುಖ್ಯ. ಪ್ರತಿನಿತ್ಯ ಕೂಡ ವಕೀಲರು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುತ್ತಿರೋದ್ರಿಂದ ವಕೀಲರ ಮೇಲೆ ಆಗಿದ್ದಂಥ ದೌರ್ಜನ್ಯಗಳನ್ನು ಆಗುತ್ತಿರುವ ದೌರ್ಜನ್ಯಗಳನ್ನು ನಿಲ್ಲಿಸಬೇಕಾದ್ರೆ ವಕೀಲರ ರಕ್ಷಣೆ ಕಾಯ್ದೆ ತುಂಬಾ ಅತ್ಯವಶ್ಯಕವಾಗಿದೆ. ಈಗಾಗಲೇ ಸುಮಾರು ಉದಾಹರಣೆಗಳಾಗಿದೆ. ವಕೀಲರ ಕುಟುಂಬಗಳ ಮೇಲೆ ವಕೀಲರ ಮೇಲೆ ಇಲ್ಲ ಸಲ್ಲದಂತಹ ಆಪಾದನೆಗಳನ್ನು ಮಾಡಿ ವಕೀಲರ ಮೇಲೆ ನಿಂದನೆಗಳನ್ನು ಮಾಡಿ ಹಲ್ಲೆಗಳನ್ನು ನಡೀತಾ ಇದೆ. ಇತ್ತೀಚೆಗೆ ಕುಲದೀಪ್ ಶೆಟ್ಟಿ ಬಂಟ್ವಾಳ ತಾಲೂಕಿನ ಕುಲದೀಪ್ ಶೆಟ್ಟಿ ಅವರ ಮೇಲೆ ಅಮಾನುಷವಾದಂತಹ ವಕೀಲರ ಮೇಲೆ ರಾತ್ರೋರಾತ್ರಿ ಒಂದು ಅರೆಸ್ಟ್ ಮಾಡುವಂತಹ ಒಂದು ಕಾರ್ಯ ನಡೀತು. ಅದೇ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಈ ಹಿಂದೆ ನಮ್ಮ ವಕೀಲರ ಮೇಲೆ ಅಮಾನುಷವಾಗಿ ಹಲ್ಲೆಗಳಾಗಿದೆ. ಎಲ್ಲವನ್ನು ನಿಲ್ಲಿಸಬೇಕಾದ್ರೆ ವಕೀಲರ ರಕ್ಷಣೆ ಆಗಬೇಕಾದ್ರೆ ವಕೀಲರ ಕಾಯ್ದೆ ಅತ್ಯವಶ್ಯಕವಾಗಿದೆ. ಈಗಾಗಲೇ ವಕೀಲರ ಕಾಯ್ದೆಯ ಒಂದು ಅವಶ್ಯಕತೆಯಿಂದ ಈಗಾಗಲೇ ಹಿರಿಯರ ಕಮಿಟಿ ಒಂದು ಸಮಿತಿಯಿಂದ ವಕೀಲರ ಪರಿಷತ್ತಿನಿಂದ ಬೆಂಗಳೂರು ವಕೀಲರ ಸಂಘದಿಂದ ಕಾಯ್ದೆಯನ್ನು ಕೂಡ ಕರಡು ಸಮಿತಿಯನ್ನು ಕೂಡ ಸಿದ್ಧಪಡಿಸಿದೆ. ಆ ಒಂದು ಸಿದ್ಧಪಡಿಸುವ ಕರಡು ಸಮಿತಿಯನ್ನ ಈಗ ದಿನಾಂಕ 19/12/2022 ಏನು ಚಳಿಗಾಲ ಅಧಿವೇಶನ ಬೆಳಗಾಮಲ್ಲಿ ಆಗ್ತಾ ಇದೆ, ಆ 19ರ ದಿನಾಂಕದಂದು ನಮ್ಮ ವಕೀಲ ರಕ್ಷಣಾ ಕಾಯ್ದೆ ಜಾರಿಯಾಗಲೇಬೇಕು ಅಂತೇಳಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದಿಂದ ನಾವು ಪಾಲ್ಗೊಂಡಂತ ಎಲ್ಲ ವಕೀಲರು ಕೂಡ ನಮ್ಮ ಪಾಲ್ಗೊಂಡು ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ವಕೀಲರ ಸಂಘಗಳು ಕೂಡ ಪ್ರತಿಭಟನೆ ಮಾಡ್ತಾ ಇದೆ. ಇದಕ್ಕೆ ತುಂಬಾ ಸಹಕಾರ ಕೂಡ ಸಿಗ್ತಾ ಇದೆ. ನಾವು ವಕೀಲರ ಕಾಯ್ದೆ, ಯಾಕಂದ್ರೆ ವಕೀಲರ ಪಾತ್ರ ಸಮಾಜದಲ್ಲಿ ತುಂಬಾ ಮುಖ್ಯವಾಗಿದೆ. ಪ್ರತಿಭಟನೆಯಲ್ಲಿ ಉಪಾಧ್ಯಕ್ಷ ವಿನೋದ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಮುರಳಿ ಮೋಹನ್, ಹಿರಿಯ ವಕೀಲರು ಸುಬ್ರಹ್ಮಣಿ, ಕೆಎಂ ಮುನೇಗೌಡ, ಕಿರಿಯ ವಕೀಲರು ತಮ್ಮೇಗೌಡ, ಹರಿಕುಮಾರ್, ಅಭಿಷೇಕ್ ಇತರರು ಭಾಗವಹಿಸಿದ್ದರು. ಎನ್ ಸತೀಶ್ ಅಮೋಕ್, ಟಿವಿ ಚಿಕ್ಕಬಳ್ಳಾಪುರ. ಚಿಂತಾಮಣಿಯಲ್ಲಿ ಮದುವೆ ಕಾರ್ಯ ಮುಗಿಸಿಕೊಂಡು ಗಾಬರಿಯಲ್ಲಿ ಕಲ್ಯಾಣ ಮಂಟಪದಲ್ಲಿ ಬಿಟ್ಟು ಹೋಗಿದ್ದ 10 ಲಕ್ಷ ರು ಬೆಲೆ ಬಾಳುವ 200 ಗ್ರಾಂ ಬಂಗಾರದ ಒಡವೆಗಳು, 1 ಮೊಬೈಲ್, 2,000 ನಗದು ಹಣವನ್ನ ಕೆಎಂಡಿ ಕಲ್ಯಾಣ ಮಂಟಪದ ಸಿಬ್ಬಂದಿ ಮಾದಪ್ಪ ಅವರು ಮಾಲೀಕರಿಗೆ ಒಡವೆಗಳನ್ನ ನೀಡುವುದರ ಮೂಲಕ ತಮ್ಮ ಪ್ರಾಮಾಣಿಕತೆಯನ್ನ ತೋರಿಸಿಕೊಂಡು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಕುರಿತಾದಂತಹ ಒಂದು ಸ್ಪೆಷಲ್ ಸ್ಟೋರಿ ಇದೆ, ಬನ್ನಿ ನೋಡೋಣ. ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಡಿಸೆಂಬರ್ 15-16 ಚೇಳೂರು ವೃತ್ತದಲ್ಲಿನ ಮದಪನಹಳ್ಳಿ ರೈಸ್ ಅಂಗಡಿ ಮಾಲೀಕ ಬಿಆರ್ ವೆಂಕಟೇಶ್ ಬಾಬು ಮಗ ಅಖಿಲ್ ರವರ ಮದುವೆ ಹಿಂದೂಪುರ ಗ್ರಾಮದ ಆಶಿಕಾರವರ ಜೊತೆ ನಡೆದಿದ್ದು, ಮದುವೆಗೆ ಬಂದಿದ್ದ ವರನ ಸಂಬಂಧಿಕರೊಬ್ಬರು ಬಂಗಾರದ ಒಡವೆಗಳು ಹಾಗೂ ಮೊಬೈಲ್ಗಳನ್ನು ಬ್ಯಾಗ್ನಲ್ಲಿ ಇಟ್ಟು ಬಸ್ ಹತ್ತುವ ಗಾಬರಿಯಲ್ಲಿ ಬ್ಯಾಗ್ ಸಮೇತ ಒಡವೆಗಳನ್ನು ಕಲ್ಯಾಣ ಮಂಟಪದಲ್ಲಿ ಬಿಟ್ಟು ಹೋಗಿದ್ದರು.
ಮದುವೆ ಮುಗಿದ ಮೇಲೆ ಕಲ್ಯಾಣ ಮಂಟಪ ಸ್ವಚ್ಛತೆ ಮಾಡುತ್ತಿದ್ದಾಗ ಕಲ್ಯಾಣ ಮಂಟಪದ ಸಿಬ್ಬಂದಿ ಮಾದಪ್ಪರವರಿಗೆ ಬ್ಯಾಗ್ ಸಿಕ್ಕಿದ್ದು ಆ ಬ್ಯಾಗ್ ಅನ್ನು ಎತ್ತಿಕೊಂಡು ಕಲ್ಯಾಣ ಮಂಟಪದ ಕಚೇರಿಯಲ್ಲಿ ಭದ್ರವಾಗಿಟ್ಟು ಕೆಎಂಡಿ ಕಲ್ಯಾಣ ಮಂಟಪದ ಮಾಲೀಕ ಮಂಜುರವರಿಗೆ ವಿಷಯ ತಿಳಿಸಿದ್ದಾರೆ. ಒಡವೆಗಳನ್ನು ಕಲ್ಯಾಣ ಮಂಟಪದಲ್ಲಿ ಬಿಟ್ಟು ಹೋಗಿದ್ದ ಮದುವೆ ಕಡೆಯವರು ಶುಕ್ರವಾರ ಬೆಳಗ್ಗೆ ಒಡವೆಗಳನ್ನು ಹುಡುಕುತ್ತಾ ಕಲ್ಯಾಣ ಮಂಟಪಕ್ಕೆ ಬಂದು ಸಿಬ್ಬಂದಿ ಮಾದಪ್ಪರವರನ್ನು ವಿಚಾರಿಸಿದ್ದು ಮಾದಪ್ಪ ಬ್ಯಾಗ್ ಹಾಗೂ ಒಡವೆಗಳನ್ನು ಭದ್ರವಾಗಿಟ್ಟಿರುವುದಾಗಿ ತಿಳಿಸಿ ಕೆಎಂಡಿ ಕಲ್ಯಾಣ ಮಂಟಪದ ಮಾಲೀಕ ಮಂಜುನಾಥ್ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಸ್ವಾಮಯ್ಯರವರ ಮೂಲಕ ಮಾಲೀಕರಿಗೆ ಒಡವೆಗಳನ್ನು ಒಪ್ಪಿಸುವುದರ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಕೆಎಂಡಿ ಚೌಟ್ರಿಯಲ್ಲಿ ಮಾಲಸ ಮಾಡ್ತಿನ ಮಾದಪ್ಪನವರು ಇಲ್ಲಿ ಮದುವೆ ಬಂದಂತ ಮೊನ್ನೆ ನಡೆದಂತ ಮದುವೆ ಕಾರ್ಯಕ್ರಮಕ್ಕೆ ಬಂದಾಗ ಮದುವೆಗೆ ಬಂದಂತ ಒಬ್ಬ ವ್ಯಕ್ತಿಗಳದು ಒಂದು ಗೋಲ್ಡ್ ಮಿಸ್ ಆಗಿತ್ತು ಅಂದರೆ ಅವ್ರು ಬಸ್ ಹತ್ತಿರ ಮಿಸ್ ಆಗಿದ್ರು ಅದನ್ನು ಕಂಡಂತಹ ನಮ್ಮ ಮಾದಪ್ಪನವರು ತಗೊಂಡು ಅವರಿಗೆ ಸುರಕ್ಷಿತವಾಗಿ ಅವ್ರ ಮಾಲೀಕರಿಗೆ ಹಿಂದಿರುಗಿಸಿದ್ದಾರೆ. ಸೊ ಈ ಒಂದು ಪ್ರಾಮಾಣಿಕತೆಯನ್ನು ನಾವು ಅವ್ರಿಗೆ ಒಂದು ಶ್ಲಾಘನೆ ಮಾಡ್ತೀವಿ ಮತ್ತು ಅವರಿಗೆ ನಮ್ಮ ಕಡೆಯಿಂದ ಒಂದು ಪ್ರಮುಖವಾದ ಒಂದು ಧನ್ಯವಾದವನ್ನು ತಿಳಿಸ್ತೀವಿ. ಮತ್ತು ಅದೇ ಈ ಚೌಟ್ರಿ ಮಾಲೀಕರಾದಂಥ ಮಂಜುನಾಥ್ ಅವ್ರಿಗೆ ಸಹ ಒಂದು ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ಒಂದು ಧನ್ಯವಾದವನ್ನು ಅರ್ಪಿಸ್ತೀವಿ. ಯಾಕೆಂದರೆ ಇದನ್ನೆಲ್ಲರೂ ನಾವು ಸಾರ್ವಜನಿಕರು ಅವ್ರ ಕರ್ತವ್ಯವನ್ನು ನಿಭಾಯಿಸ್ಬೇಕು. ಈಗ ಅವ್ರು ಎತ್ಕೊಂಡು ಬಿಡದೇ ಇದ್ದಿದ್ರು ಏನು ನಾವು ಯಾರಿಗೂ ಕೇಳೋಕ್ಕಾಗ್ತಿರಲಿಲ್ಲ. ಅದನ್ನು ಅವರು ಪ್ರಾಮಾಣಿಕವಾಗಿ ಓನರ್ಗೆ ಹಿಂತಿರುಗಿಸಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಇಲಾಖೆಯಿಂದ ಒಂದು ಅವರು ಉತ್ಪಾದಕವಾದ ಧನ್ಯವಾದವನ್ನು ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಕಲ್ಯಾಣ ಮಂಟಪದಲ್ಲಿ ಸಿಕ್ಕ ಬಂಗಾರದ ಒಡವೆಗಳನ್ನು ಪ್ರಾಮಾಣಿಕವಾಗಿ ಮಾಲೀಕರಿಗೆ ಹಿಂತಿರುಗಿಸಿದ ಮಾದಪ್ಪರವರು ಪ್ರಾಮಾಣಿಕತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮಾದಪ್ಪರವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಅಲ್ಲ ಎಲ್ಲಿ ಸಿಕ್ತು ಹೆಂಗೆ? ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ? ಸಿಕ್ಕಿದ ತಕ್ಷಣ ನಿಮ್ಗೆ ಏನು ಅನಿಸ್ತು ಅಂತ ನಿಮ್ಮ ಅನಿಸಿಕೆ ಏನು? ನಮ್ಗೇನು ಅನಿಸಿಲ್ಲ. ನೀವು ನಾವು ಅದು ಅದು ನೋಡಿಲ್ಲ. ಆ ಥರ ಬ್ಯಾಗು ಅದು ಇದ್ದದ್ದು ಅದು ತಗೊಂಬಂತ ಬ್ಯಾಗ್ಲಿತ್ತು ಯಾವಾಗ ಬಿಟ್ಬಿಟ್ಟು ಹೋಗೋಣ ಅಂತ ಎತ್ತಿಟ್ಟು ನಾವು ತಮ್ಮ ಹತ್ರ 30 ವರ್ಷದಿಂದ ನಮ್ಮ ಯಜಮಾನ್ರ ಹತ್ರ ಹೇಳಿದ್ದೇನೆ. ನಮ್ಗೇನು ಕಲ್ಸ್ಕೊಟ್ಟಿಲ್ಲ. ನೀವು ನಿಮ್ಮ ಸ್ವಂತ ಊರು ಅದು ಬಂಗಾರ ನೋಡಿದ್ರೆ ನೀವು ಬಂಗಾರ ಇರೋದು ನೋಡಿ ಇಲ್ಲ ನೋಡಿದ್ರು ನಾನು ಅಷ್ಟೇ ಅದು ಹಂಗಂಗೆ ಕೊಟ್ಟಿದ್ರೆ ಬಾಕ್ಸ್. ಥ್ಯಾಂಕ್ ಯು. ಯಾವೂರು ನಿಮ್ದು? ಮೈಸೂರು. ಈ ಸಂದರ್ಭದಲ್ಲಿ ಕೆಎಂಡಿ ಕಲ್ಯಾಣ ಮಂಟಪದ ಮಾಲೀಕ ಮಂಜುನಾಥ್, ಆರ್ಯ ವೈಶ್ಯ ಸಂಘದ ಅಶ್ವಥ್, ಎಂಎಂಎಸ್ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ವಕೀಲರ ಮೇಲೆ ಪದೇ ಪದೇ ಹಲ್ಲೆಗಳು ನಡೆಯುವುದರ ಮೂಲಕ ವಕೀಲರಿಗೆ ರಕ್ಷಣೆ ಇಲ್ಲದಂತಾಗಿದ್ದು ಸರ್ಕಾರ ಕೂಡಲೇ ವಕೀಲರ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತರುವಂತೆ ಒತ್ತಾಯಿಸಿ ಚಿಂತಾಮಣಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವಕೀಲ ಸಮುದಾಯದ ಮೇಲೆ ಇತ್ತೀಚೆಗೆ ಪದೇ ಪದೇ ಹಲ್ಲೆ ಮತ್ತು ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು ಸಂವಿಧಾನದ ಅಡಿಯಲ್ಲಿ ಕಾನೂನು ರಕ್ಷಣೆ ಮಾಡುವಂತಹ ವಕೀಲರಿಗೆ ರಕ್ಷಣೆ ಇಲ್ಲದಂತಾಗಿ ವಿನಾಕಾರಣ ವಕೀಲರ ಮೇಲೆ ಮೊಕದ್ದಮೆಗಳು ದಾಖಲಾಗುತ್ತಿದ್ದು ಇವೆಲ್ಲವುಗಳನ್ನು ತಡೆ ಹಿಡಿಯುವ ನಿಟ್ಟಿನಲ್ಲಿ ವಕೀಲರ ಸಂರಕ್ಷಣಾ ಕಾಯ್ದೆ ಅಗತ್ಯವಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡಲೇ ವಕೀಲರ ಸಂರಕ್ಷಣೆ ಕಾಯ್ದೆಯನ್ನು ಜಾರಿಗೆ ತರುವಂತೆ ಒತ್ತಾಯಿಸಿ ಚಿಂತಾಮಣಿಯಲ್ಲಿ ವಕೀಲರ ಸಂಘದ ಪದಾಧಿಕಾರಿಗಳು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಮುನಿಶಾಮರೆಡ್ಡಿರವರ ಮೂಲಕ ರಾಜ್ಯಪಾಲರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು. ಚಿಂತಾಮಣಿ ವಕೀಲರ ಸಂಘದ ವತಿಯಿಂದ ವಕೀಲರ ಸಂರಕ್ಷಣಾ ಕಾಯ್ದೆಗಾಗಿ ಇವತ್ತು ಚಿಂತಾಮಣಿಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಟನೆಗೆ ಮೂಲ ಕಾರಣ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ನ್ಯಾಯದಾನ ಮಾಡ್ತಿರ್ತಕ್ಕಂಥ ವಕೀಲರಿಗೆ ಇವತ್ತು ರಕ್ಷಣೆ ಇಲ್ಲ. ಸುಮಾರು ಕಡೆ ವಕೀಲರ ಮೇಲೆ ಹಲ್ಲೆಗಳಾಗಿದೆ, ವಕೀಲರ ಮೇಲೆ ಸುಳ್ಳು ಕೇಸುಗಳು ದಾಖಲಾಗಿದೆ, ವಕೀಲರ ಹತ್ಯೆಯಾಗಿದೆ. ಈ ಹಿನ್ನೆಲೆಯಲ್ಲಿಗೆ ವಕೀಲರ ಒಂದು ಸಂರಕ್ಷಣೆಗಾಗಿ ಒಂದು ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿ ತರಬೇಕು ಅಂತೇಳಿ ಇವತ್ತು ಇಡೀ ರಾಜ್ಯಾದ್ಯಂತ ಪರಿಷತ್ತು ಮತ್ತು ಬೆಂಗಳೂರು ವಕೀಲರ ಸಂಘದ ಅಡಿಯಲ್ಲಿಗೆ ಇಡೀ ರಾಜ್ಯಾದ್ಯಂತ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿಕೊಟ್ಟಂತ ಏನು ಸಂವಿಧಾನ ಇದೆ ಆ ಸಂವಿಧಾನದ ಅಡಿಯಲ್ಲಿ ನಾವು ಮನೆ ಹೆಂಡತಿ ಮಕ್ಕಳು ಎಲ್ಲವನ್ನು ಬಿಟ್ಟು ಸರಳ ರೀತಿಯಲ್ಲಿ ಇವತ್ತು ನಿಷ್ಪಕ್ಷಪಾತವಾಗಿ ಇವತ್ತು ಪಕ್ಷದಾರಿಗೆ ಮತ್ತು ಸಾರ್ವಜನಿಕ ಜನರಿಗೆ ನ್ಯಾಯವನ್ನು ನಡೆಸ್ತಾ ಇದ್ದೀವಿ. ಆದರೂ ಸಹ ಅನೇಕ ಕಡೆಗಳಲ್ಲಿ ನ್ಯಾಯದಾನ ಏನು ಮನವಿಯನ್ನ ಕೊಟ್ಟಿದ್ದಾರೆ ಈ ಮನವಿಯನ್ನ ಸವೆಳದಂಗೆ ಸ್ವೀಕೃತಿಯನ್ನ ನಾವು ಒದಗಿಸ್ತೇವೆ. ಯಥಾವತ್ತಾಗಿ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರಿಗೆ ಕಳಿಸ್ಕೊಟ್ಟಂತ ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಸರ್, ಬರೀ ಅರ್ಜಿನ ಸ್ವೀಕಾರ ಮಾಡ್ತೀರಾ, ಬಟ್ ಯಾವುದೇ ರೀತಿ ಅದಕ್ಕೆ ಮುಂದೆಗೆ ನೀವೇನು ಪ್ರೋಸೆಸ್ ಮಾಡಲ್ಲ ಅಂತೇಳಿ ವಕೀಲರು ಆರೋಪ ಮಾಡ್ತಾ ಇದ್ದಾರೆ.
ಈ ಸಂದರ್ಭದಲ್ಲಿ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ನ್ಯಾಯಾಧೀಶ ಶಂಕರ್, ಉಪಾಧ್ಯಕ್ಷ ಎನ್ಕೆ ಪ್ರಸಾದ್, ಕಾರ್ಯದರ್ಶಿ ಸಿ ಕಿರಣ್ ಕುಮಾರ್, ಸಹ ಕಾರ್ಯದರ್ಶಿ ಎಸ್ ಶ್ರೀದೇವಿ, ಖಜಾಂಚಿ ಎನ್ ಕೃಷ್ಣಮೂರ್ತಿ ಸೇರಿದಂತೆ ಎಲ್ಲಾ ವಕೀಲರು ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.